ಹಲೋ. ಸರ್ ನಮಸ್ಕಾರ ಹಾ ಹೇಳ ಸರ್. ಕಲ್ಯಾಣ್ ಶೆಟ್ಟಿ ಬೆಳಗಾಂದಿಂದ ರೀ. ಹಾ ಹೇಳು ಹೇಳು ಸರ್. ಅದೇ ನಮ್ದೇನ್ ಜುಲೈದಲ್ಲಿ ಸರ್, 2021 ಜುಲೈ ರಿಟೈರ್ಮೆಂಟ್ ಸರ್. ಅದಕ್ಕೆ ಮುಂದಿಂದೆಲ್ಲ ಈ ಸ್ಪಿರಿಚುವಲ್ ಮ್ಯಾಟರ್ ನಲ್ಲಿ ಎಲ್ಲ ತಿಳ್ಕೊಬೇಕು ಮಾಡ್ಬೇಕು ಅಂತ ಅಪೇಕ್ಷೆ ಸರ್. ನಾವೆಲ್ಲ ತಿಳ್ಕೊಳ್ಳೇಬಾರ್ದು. ಹೆಂಗ್ ಬಂದ್ರೆ ಹಂಗೆ, ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾ ರಂತಪ್ಪ, ಹೇಗ್ ಬಂದ್ರೆ ಹಂಗ್ ತಳ್ಕೊಬೇಕು. ಸ್ಪಿರಿಚುವಲ್ ಅನ್ನೋದು ಪ್ಲಾನ್ ಮಾಡೋದಿಲ್ಲ, ಪ್ಲಾನ್ ಮಾಡಿದ್ರೆ ಅದು ಸ್ಪಿರಿಚುವಲ್ ಆಗಲ್ಲ. ಹೇಗ್ ಬಂದ್ರೆ ಹಂಗ್ ಜೀವನ ನಡೆಸಿ ಸುಖವಾಗಿರೋದು, ನಗನಗುತ್ತಾ ಇರೋದು, ದೇವರು ಕೊಟ್ಟ ಜೀವನ, ನಾನು ಕೆಲಸ ಮಾಡದೆ ರಿಟೈರ್ಡ್ ಆದೆ, ಇವಾಗ ಯಾವುದನ್ನು ಎಕ್ಸೈಟ್ ಆಗಬಾರ್ದು, ಚೀಟಿ ಫಂಡ್ಸ್ ಅಲ್ಲಿ ಹಾಕಬಾರ್ದು, ಚೀಟಿ ನಡೆಸಬಾರ್ದು, ಇನ್ವೆಸ್ಟ್ಮೆಂಟ್ಸ್ ಮಾಡಬಾರ್ದು, ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಮಾತ್ರ ನಿಮ್ ಸೇವಿಂಗ್ಸ್ ಇಡಬೇಕು, ಸ್ವಂತ ಅಣ್ಣ ತಮ್ಮ ಕೇಳಿದ್ರು ಸಾಲ ಕೊಡಬಾರ್ದು, ಸಾಲ ತಗೋಬಾರ್ದು, ಸ್ವಲ್ಪ ಮಟ್ಟಿಗೆ ನಿಮ್ಮ ಇಂಟ್ರೆಸ್ಟ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ದಾನಗಳು ಮಾಡಬೇಕು. ಯಾರೇ ಆಗಿರ್ಲಿ, ಅಷ್ಟೇ ವಿನಃ ಮಿತಿ ಮೀರಿ ದಾನಗಳು ಮಾಡಬಾರ್ದು. ನಿನ್ನ ಧರ್ಮಪತ್ನಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಆಕೆ ಇಷ್ಟು ದಿನ ನಿನ್ನ ಆಕೆ ನೋಡ್ಕೊಂಡಿದ್ದಾರೆ, ಆಕೆ ನೀನ್ ನೋಡ್ಕೊಂಡ್ರೆ ಅದೇ ನಿಜವಾದ ಆಧ್ಯಾತ್ಮ. ಆಕೆಯಲ್ಲೇ ಪಾರ್ವತಿ ದೇವಿ ಇದಾರೆ. ಹಂಗೆ ನೀನು ನಗನಗುತ್ತಾ ಆಕೆ ಹೇಳಿದ ಕಡೆ ಕರ್ಕೊಂಡೋಗೋದು, ನೋಡಿದ ಕಡೆ ಆಧ್ಯಾತ್ಮ ಕಲಿಯೋದು, ಗಿಡ ಮರಗಳನ್ನ ನೋಡ್ಕೊಂಡು ಆಧ್ಯಾತ್ಮ ಕಲಿಯೋದು, ಲೋಕಹಿತ ಬಯಸೋದು, ಮತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಬಾರ್ದು, ಶೇರ್ ಮಾರ್ಕೆಟ್ ನಡೆಸಬಾರ್ದು, ಮ್ಯೂಚುವಲ್ ಫಂಡ್ಸ್ ಎಲ್ಲ ಹಾಕಬಾರ್ದು, ಹೆಚ್ಚು ದುಡ್ಡು ಬರುತ್ತೆ ಅನ್ನೋ ಆಸೆಗಳನ್ನ ಬಿಟ್ಟು ಬಿಡ್ಬೇಕು. ಇವೆಲ್ಲ ಮಾಡಬೇಕು. ಯಾವ್ದಾದ್ರು ಊರಲ್ಲಿ ದೇವಸ್ಥಾನಗಳದ್ದು ಅಥವಾ ಊರಲ್ಲಿ ಗಿಡ ಮರಗಳ ರಕ್ಷಣೆಗೋಸ್ಕರ ಸಮಯ ಕೊಡೋದು, ಪ್ರಾಣಿಗಳಲ್ಲಿ ಪ್ರೀತಿ ಕೊಡೋದು, ಇಂಥವೆಲ್ಲ ಮಾಡ್ಬೇಕು. ಯಾರಿಗಾದ್ರೂ ಲೆಟರ್ಸ್ ಬರ್ಕೊಡೋದು, ಕೋರ್ಟ್ ಹತ್ರ ಹೋಗೋದು, ಯಾರ್ದಾದ್ರೂ ರಾಜ್ಯಗಳಿಗೆ ಅವ್ರಿಗೆ ಏನು ಬರೆಯೋಕ್ ಬರಲ್ಲ, ನಿಂಗೆ ಒಳ್ಳೆ ಬರವಣಿಗೆ ಇದೆ, ಅವ್ರಿಗೆ ಫ್ರೀಯಾಗಿ ಬರೆದು ಒಂದು ಗಂಟೆ ದಿನಕ್ಕೆ ಅಥವಾ ವಾರಕ್ಕೆ 2-3 ಗಂಟೆ ಅವ್ರಿಗೆ ಹೆಲ್ಪ್ ಮಾಡೋದು, ಉಪಕಾರ ಮಾಡೋದು ಬರ್ಕೊಟ್ಟು. ಮತ್ತೆ ಆದಷ್ಟು ವಿಧಾನಸೌಧಕ್ಕೆ ಲೆಟರ್ಸ್ ಬರೆಯೋದು, ಈ ಕೆಲಸ ಇಲ್ಲ ಈ ಕೆಲಸ ಇಲ್ಲ ಅಂತ. ಯಾಕಂದ್ರೆ ನಿನಗೆ ಒಳ್ಳೆ ಲೆಟರ್ ಬರೆಯೋ ಕೆಪಾಸಿಟಿ ಇದೆ. ಹಂಗೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಲೆಟರ್ ಬರೆಯೋದು, ಇದನ್ನ ಬೆಳೆದು ಲೀಡರ್ಶಿಪ್ ತಗೋಬೇಕು. ಮತ್ತೆ ದೇವರಿಗೆ ಇಷ್ಟ ಆದ್ರೆ ನಿನ್ನ ಮತ್ತೆ ಅಧಿಕಾರಕ್ಕೆ ತಗೊಂಡ್ಬಿಡುತ್ತೆ, ತಗೊಂಡು ನೀನು ಈ ಕೆಲಸ ಮಾಡು ಅಂತ ಹೇಳುತ್ತೆ. ಓಕೆ, ಅದೇ ತಮ್ಮ ಸಲಹೆ ಕೇಳ್ಬೇಕಂತ ಮಾಡಿದ್ ಸರ್. ಅಂದ್ರೆ ಇನ್ನೂ 7 ತಿಂಗಳಿದೆ ಸರ್ ರಿಟೈರ್ಮೆಂಟ್. 100 ತಿಂಗಳಾದ್ರೂ ಇರ್ಲಿ, ಬಂದದನ್ನ ಬಂದ ಹಾಗೆ ಸ್ವೀಕರಿಸಬೇಕು, ವಿನಃ ಪ್ಲಾನ್ ಮಾಡಬಾರ್ದು ಮುಗಿದ್ಮೇಲೆ ನಾನೇನ್ ಮಾಡೋದು. ಇಲ್ಲ ಸರ್. ಹಾ ಸರ್ ಆಯ್ತಾ. ಇಲ್ಲ, ತಾವ್ ಹೇಳದ ಸಲಹೆಯಂತೆ ನಡ್ಕೋತೀನಿ ಸರ್, ನಡ್ಕೋತೀನಿ ಸರ್, ಅದೇ ಇಷ್ಟ ಇದೆ ಸರ್. ಜೈಲಲ್ಲೇ ತುಂಬಾ ತಿಲಕರು ಭಗವದ್ಗೀತೆ ಬರೆದಿದ್ದು ಜೈಲ್ ಒಳಗೆ. ಗೋಕುಲ ರಾಮಸ್ವಾಮಿ ಅಯ್ಯಂಗಾರು ರಾಷ್ಟ್ರಭಕ್ತಿಯ ಪುಸ್ತಕಗಳು ಮೆರವಣಿಗೆ ಹೇಮಾವತಿ ಬರೆದದ್ದು ಜೈಲ್ ಒಳಗೆ. ಕೃಷ್ಣನ ಜನ್ಮ ಆಗಿದೆ ಜೈಲ್ ಒಳಗೆ. ಯಾರು ಯಾವ ಸಮಯನು ವ್ಯರ್ಥ ಮಾಡ್ಲಿಲ್ಲ. ಆಧ್ಯಾತ್ಮಿಕ ಎಲ್ಲಿದ್ರು ನಡೆಯುತ್ತೆ, ತಿಪ್ಪೆ ಮೇಲಿದ್ರು ಆಧ್ಯಾತ್ಮ ಇರುತ್ತೆ, ಅರಮನೆ ಒಳಗಿದ್ರು ಆಧ್ಯಾತ್ಮ ಬರುತ್ತೆ. ಹಾಗಾಗಿ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ. ಏನ್ ಬೇಕು ಅಂದ್ರು, ಏನ್ ಬೇಡ ಅಂದ್ರು ದುಃಖ ಬರ್ತೈತಂತಪ್ಪ. ಎರಡು ಸಾಲು ಆಧ್ಯಾತ್ಮ ಪ್ರತಿಯೊಬ್ಬರಿಗೂ ಪ್ರತಿ ಏಜ್ ಅಲ್ಲೂ ನಡೆಯುತ್ತೆ. ಅವಮಾನ ಅವಮಾನ ಯಾವನ್ನು ಲೆಕ್ಕಿಸದೆ ಭಯ ಅನ್ನೋದೇ ಬೀಳದೆ ಇಷ್ಟು ವರ್ಷ ಕಾಪಾಡಿದ್ದಾರೆ ದೇವರು. ಇನ್ನು ಬದುಕಿ ಏನ್ ಮಾಡ್ಬೇಕು ಅನ್ನೋ ತರ, ಕ್ರಿಕೆಟ್ ಬ್ಯಾಟ್ಸ್ಮನ್ ತರ ಕೊನೆ ಓವರ್ ಗಳಲ್ಲಿ ಹೆಂಗ್ ಹೊಡಿತಾನೆ ಹಂಗ್ ಹೊಡಿಬೇಕು. ನೀವು ಸತ್ಯದ ಕೆಲಸಗಳಿಗೋಸ್ಕರ ಭಯ ಅನ್ನೋದು ನಿಮ್ಮ ಡಿಕ್ಷನರಿಲೇ ಇರಬಾರ್ದು. ಮತ್ತೆ ನಿನ್ಗೆ ನಿನ್ ತುಂಬಾ ದೇವರಿಗೆ ಧನ್ಯವಾದ ಹೇಳ್ಬೇಕು. ಒಳ್ಳೆ ತಾಯಿ ಕೊಟ್ರು, ಒಳ್ಳೆ ತಂದೆ ಕೊಟ್ರು, ಒಳ್ಳೆ ಪತ್ನಿ ಕೊಟ್ರು, ಒಳ್ಳೆ ಮಕ್ಕಳು ಕೊಟ್ರು, ಇನ್ನ ಅಣ್ಣ ತಮ್ಮಂದ್ರು ಕೊಟ್ರು, ನಿನ್ಗೆ ಇನ್ನೇನು ಕಡಿಮೆ ಮಾಡಿದ್ದಾರೆ? ಇಲ್ಲ ಸರ್, ಏನು ಕಡಿಮೆ ಇಲ್ಲ, ತಾವು ಹೇಳದಂಗೆ ನಡ್ಕೋತೀನಿ ಸರ್. ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಇನ್ನಷ್ಟು ಜನ ರಿಟೈರ್ಡ್ ಆಗೋರಿಗೆ ಒಂದು ಪಾಠ ಆಗುತ್ತೆ. ಆಗ್ಲಿ ಸರ್, ಆಗ್ಲಿ ಸರ್, ಹಾಕ್ಬಹುದು ಸರ್. ಸರ್ ಇನ್ನೊಂದ್ ತಮ್ಮ ಸಲಹೆ ಕೇಳ್ಬೇಕಂತ ಸರ್. ನನ್ನ ಮಗಳಿಗೆ ಹೆಣ್ಮಗು ಆಗಿದೆ ಸರ್, ಈಗ 3 ತಿಂಗಳಾಯ್ತು ಸರ್. ಹಿಡಿದ
ನಾರ್ಮಲ್ ಸರ್ ಆಗ್ತಿತ್ತದು, ಡಾಕ್ಟರ್ ಎಲ್ಲ ಪರಿಚಯದವ್ರು ಇದ್ರು, ನಮ್ಮ ಮಗಳು ಹೆದರ್ಕೊಂಡು ನನಗೆ ಪೇನ್ಸ್ ತಡೆಯಕ್ ಆಗಂಗಿಲ್ಲ, ಅದಕ್ಕೆ ನನಗೆ ನಾರ್ಮಲ್ ಬ್ಯಾಡ ಸಿಜರಿಂಗ್ ಮಾಡಂತ ಅವರಿಬ್ರು ಇಷ್ಟಪಟ್ಟು ಸಿಜರಿಂಗ್ ಮಾಡ್ಕೊಂಡಿದಾರ ಸರ್. ತಪ್ಪದು, ತಪ್ಪು ಸರ್, ತಪ್ಪು ಸರ್. ನಾನು ತಿಳಿಸಿ ಹೇಳಿದ ಅವ್ರಿಗೆ, ಡಾಕ್ಟರ್ ಪರಿಚಯದವ್ರು ಅದಾರ, ನಿನಗೆ ಒಳ್ಳೆ ಕೇರ್ ತಗೊಂಡು ಮಾಡ್ತೀನಿ ಅಂತ ಕನ್ವಿನ್ಸ್ ಮಾಡ್ತಾ ಇದ್ದಾರ, ಆ ತರ ಬ್ಯಾಡಮ್ಮ, ಅದೇನು ಪೇನ್ ಇರಂಗಿಲ್ಲ, ನಿಮ್ಗೆ ಸ್ವಲ್ಪ ಸ್ವಲ್ಪ ಹೊತ್ತು ಅನಿಸ್ತದೆ, ಆದ್ರೆ ನಾರ್ಮಲ್ ಮಾಡ ಯಾವ ಡಾಕ್ಟರು ಮಾಡಕ್ಕೆ ಮುಂದೆ ಬರಂಗಿಲ್ಲ, ಈ ಡಾಕ್ಟರ್ ಮುಂದೆ ಬಂದಿದ್ದಾರೆ, ನೀನು ನಾರ್ಮಲ್ ಪ್ರಯತ್ನ ಮಾಡ ಅಂದ್ರೆ ಅವ್ರು ಸ್ವಲ್ಪ ಕಣ್ಣೀರ್ ತಗಲ್ ಸರ್, ಹೈಟ್ ಕಡಿಮೆ ಇದೆ, ಅದಕ್ಕೆ ತೊಂದರೆ ಆಗ್ಬೋದು, ಹಾಗೆ ಹಿಂಗೆ ಏನೋ ಒಂದು ಕಲ್ಪನೆ ಮಾಡ್ಕೊಂಡು ಹೆದರ್ತಾರ, ಅದಕ್ಕಾಗಿ ಅವ್ರ ಇಷ್ಟದಂತೆ ನಾ ಅದು ಸಿಜರಿಂಗ್ ಮಾಡಬೇಕಾಗಿ ಅನಿವಾರ್ಯ ಅಂತಾರ. ಅವಾಗ ಅದ್ ಏನ್ ಗೊತ್ತಾ, ಸಿಜೇರಿಯನ್ ಆದ್ರೆ ಜೀವನ ಪರ್ಯಂತ ತಾಯಿ ಬೆನ್ನು ನೋವಿನಿಂದ ನರಳಬೇಕಾಗತ್ತೆ. ಆ ಬೆನ್ನಿಗೆ ಒಂದು ಅನಸ್ಥಿಶಿಯ ಇಂಜೆಕ್ಷನ್ ಕೊಡ್ತಾರೆ, ಬೆನ್ನು ಮೂಳಿಗೆ ತೊರಾಸಿಕ್ ಅನ್ನೋ ಲೆಂಬರ್ ಅನ್ನೋ ಮಧ್ಯದಲ್ಲಿ ಒಂದು ಇಂಜೆಕ್ಷನ್ ಕೊಡ್ತಾರೆ. ಅದು ಒಳ್ಳೇದಲ್ಲ, ಅದು ಅದು ಬೇಕಾಗೇ ಇಲ್ಲ, ಬೇಕಾದಾಗ ಮಾತ್ರ ಕೊಡುವಂತದ್ದು. ಅದು ಅನಗತ್ಯವಾಗಿ ಮಾಡ್ಕೊಳ್ಳೋರಿಗೆ ಏನ್ ಮಾಡಕ್ಕಾಗತ್ತೆ? ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಅಂತ. ತಪ್ಪು ನಿಮ್ಮದು. ಡಾಕ್ಟರ್ ಆದ ವ್ಯಕ್ತಿ ಈ ರೀತಿ ಕೇಳಿದ ಹೆಣ್ಣನ್ನ ಬುದ್ಧಿ ಹೇಳ್ಬೇಕು. ಏಯ್ ಮಾಡಬಾರ್ದಮ್ಮ, ಸಿಜೇರಿಯನ್ ರೂಲ್ಸ್ ಗೊತ್ತಾ ನಿಮ್ಗೆಲ್ಲ? ಸಿಜೇರಿಯನ್ ರೂಲ್ಸ್ ಗೊತ್ತಿದ್ರೆ ಆ ಡಾಕ್ಟರ್ ತಪ್ಪು ಮಾಡ್ತಿರ್ಲಿಲ್ಲ. ಸಿಜೇರಿಯನ್ ರೂಲ್ಸ್ ಪ್ರಕಾರ ಒಂದು 100 ಶೀಟ್ ಮೆಸೇಜ್ ಕೊಡ್ಬೇಕಾಗತ್ತೆ ಅಮೆರಿಕಾದಲ್ಲಿ ಸಿಜೇರಿಯನ್ ಮಾಡೋದಾದ್ರೆ. ಯಾನ ಕಾರಣ ಈ ಸಿಜೇರಿಯನ್ ಮಾಡಿದ್ರೆ? ತಾಯಿ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಇದೆಯಾ? ಮಗುವಿನ ಪ್ರಾಣಕ್ಕೆ ಏನಾದ್ರು ತೊಂದರೆ ಇದೆಯಾ? ಕಾರಣ ಏನು ಅಂತ ಕೊಟ್ಟು ಸಿಜೇರಿಯನ್ ಮಾಡ್ಬೇಕು. ಯಾರ ತಾಯಿ ಹೇಳಿದ್ರೆ ತಾಯಿಗೆ ಬುದ್ಧಿ ಹೇಳ್ಬೇಕು, ಹಂಗೆಲ್ಲ ಮಾಡ್ಕೋಬಾರ್ದಮ್ಮ, ನೀನ್ ತಪ್ಪು ಮಾಡ್ತಾ ಇದೀಯ, ನಿನಗೆ ನಾರ್ಮಲ್ ಆಗತ್ತೆ, ನೀನು ಹೆದರ್ಕೋಬಾರ್ದು. ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಇವರೆಲ್ಲ. ಅಮೆರಿಕಾದಲ್ಲಿ ಸಿಜೇರಿಯನ್ 100ಕ್ಕೆ ಯಾವುದೋ ಒಂದು 0.1% ಆದ್ರೂ ಆ ಮಗುನ ಮತ್ತೆ ಒಂದು ಡೆಲಿವರಿ ಬ್ಯಾಗ್ ಹಾಕ್ತಾರೆ. ಹಾಕ್ಬಿಟ್ಟು ಆ ಮಗು ತಾಯಿಯಿಂದ ಹುಟ್ಟುವ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಅನುಭವಿಸ್ಲಿ, ಆಚೆ ಬರ್ಲಿ ತಾನು ಅನ್ನೋ ಫೀಲಿಂಗ್ ಕ್ರಿಯೇಟ್ ಮಾಡ್ತಾರೆ. ಅದೇ ಸರ್, ಆ ಫೀಲಿಂಗ್. ಇವಾಗ ಮಗು ಆಚೆ ಬಂದ ತಕ್ಷಣ ತಾಯಿಗೆ ಹಾಲು ಬರುತ್ತೆ, ಹೆಂಗ್ ಹೇಳು? ಆ ಮಗು ಆಚೆ ಬರೋ ಆ ದಾರಿಯಲ್ಲಿ ಹಾಲಿನ ಸ್ವಿಚಸ್ ಇರುತ್ತೆ, ಹಾಲಿಂದು ಲೈಟ್ ಇರಲ್ವಾ ಸ್ವಿಚ್, ಹಂಗಿರುತ್ತೆ. ಆ ಮಗು ಆಚೆ ಬಂದ ತಕ್ಷಣ ಸ್ವಿಚ್ ಆನ್ ಮಾಡ್ಕೊಂಡು ಬರುತ್ತೆ, ಆನ್ ಮಾಡ್ಕೊಂಡು ಬಂದ ತಕ್ಷಣ ತಾಯಿಗೆ ಹಾಲು ಬರುತ್ತೆ. ಈ ಎಲ್ಲ ಅಚಾತುರ್ಯಗಳಾಗುತ್ತೆ. ಕೃಷ್ಣಾಳ ಶರೀಫರು ಹೇಳಲಿಲ್ಲ, ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಂತ. ಮಳೆ ಬರೋ ಬಂದ ಮೇಲೆ ಓ ಮನೆ ಸೋರ್ತಾ ಇದೆ, ಇದಕ್ಕೆ ನಾವು ಸೀಲಿಂಗ್ ಹಾಕ್ಬೇಕು ಅಂತ. ಮಳೆ ಕಾಲದಲ್ಲಿ ಆಗಲ್ಲ, ಅರ್ಥ ಆಯ್ತಾ? ಹಿಂಗ್ ಬೇಡವಮ್ಮ, ನಾರ್ಮಲ್ ಆಗ್ಲಿ ಅಂತ ಹೇಳದೆ ಆರಾಮಾಗಿ ಸಿಜೇರಿಯನ್ ಮಾಡಿದ್ರಲ್ಲ, ಡಾಕ್ಟರ್ ಏನಂತಾರೆ? ಇವಾಗ ಒಬ್ರು ಹೋಗ್ಬಿಟ್ಟು ನನ್ನ ಹೊಟ್ಟೆಲ್ ಮಗು ಇದೆ, ಅಭಾಷಣ ಮಾಡಿ ಡಾಕ್ಟ್ರೆ ಅಂತ ಹೇಳ್ತಾರೆ ಅಂತ ಇಟ್ಕೋ. ಡಾಕ್ಟರ್ ನೀನೇ ಕೇಳಿದ್ಯಾ ಅಂತ ಮಾಡಿದ್ರೆ ಅದು ತಪ್ಪು, ತಪ್ಪೇ ಅದು, ಅಭಾಷಣ ಇಲ್ಲೀಗಲ್ ಅದು. ಮತ್ತೆ ತಪ್ಪಂತರೂ ಆಗಿದೆ ಸರ್, ಎಲ್ಲ ಮಾಡ್ಬಿಟ್ಟು ಕೊನೆಯಲ್ಲಿ ದೇವ್ರು ದೇವ್ರು ಅಂತ ದೇವ್ರ ಹತ್ರ ಹೋಗೋದು. ಇಡೋ ಇಲ್ಲ, ಇರೋ ತಪ್ಪನ್ನ ತಮ್ಮ ಮುಂದೆ ನಿಲ್ಸಾಗ ನಾ ಹೇಳಿದ್ದೀನಿ ಸರ್, ಅದಕ್ಕೆ ನೀನ್ ದಯವಿಟ್ಟು ಮಾಡಿರೋ ತಪ್ಪನ್ನ ತಮ್ಮ ಮುಂದೆ ಒಪ್ಕೊಂಡಿರ್ತ. ಅವ್ರ ಹತ್ರ ನೀವೆಲ್ಲ ಶತ್ರು ಆದ್ರೂ ಪರವಾಗಿಲ್ಲ, ಜಗತ್ತೇ ದ್ವೇಷಿಸಿದ್ರು ಪರವಾಗಿಲ್ಲ, ಅವ್ರ ಹತ್ರ ಶತ್ರು ಆಗಲ್ಲ ಸರ್, ಶತ್ರು ಆಗಲ್ಲ. ಇಲ್ಲಪ್ಪ, ನಾ ಏನಂತ ಈ ನಡೀಲಿ, ಆಕ್ಚುಲಿ ತಪ್ಪೇನಿಲ್ಲ. ಒಂದ್ ವೇಳೆ ಎಮರ್ಜೆನ್ಸಿ ಆಗಿ ಅವರು ಪ್ರಾಪರ್ ರೀಸನ್ ಕೊಟ್ಟು ಏನೋ ಇದಾಗಿದ್ರೆ ಪರವಾಗಿಲ್ಲ, ಇದು ಮೇಲ್ ಬಿದ್ದು ಹೋಗಿ ಬೆಂಕಿ ಹುಳ ಬೆಂಕಿಗೆ ಬಿದ್ದಂಗೆ ಸಿಜೇರಿಯನ್ ಮಾಡ್ಕೊಂಡ್ರೆ, ಹೊಟ್ಟೆ ಬಗ್ಸ್ಕೊಂಡ್ರೆ ಏನಾದ್ರೂ ಅರ್ಥ ಇದೆಯಾ? ನಿಮ್ ಮನೆಗೇನಪ್ಪ, ಡೋರ್ ಲಾಕ್ ಆಗಿರುತ್ತೆ, ಲಾಕ್ ಅವ್ರನ್ನ ಕರ್ಕೊಂಬಂದು ಲಾಕ್ ಓಪನ್ ಮಾಡ್ತಾರ ವಿನ ಆ ಗೋಡೆ ಒಡಿದ ಒಳಗೋದ್ರೆ ಏನ್ ಅರ್ಥ? ಅದೇ ಅದೇ, ಹೌದ್ ಸರ್, ಹೌದ್ ಸರ್. ಮತ್ತೆ ಅವನು ಗೋಡೆ ಒಡೆದವಂದ್ ಏನ್ ತಪ್ಪಿಲ್ಲ, ನಾವೇ ಹೇಳಿದ್ದು ಅಂದ್ರೆ ಗೋಡೆ ಒಡಿಯೋನಿಗೆ ಬುದ್ಧಿ ಹೇಳ್ಬೇಕಾಗಿತ್ತು, ಅವನು ಗೋಡೆ ಯಾಕ್ರಿ ಒಡಿತಾ, ಹೌದ್ ಸರ್, ಲಾಕ್ ತೆಗಿರಿ. ಇಲ್ಲ ನಮ್ಮಿಂದು ತಪ್ಪು ಆಗಿದೆ ಸರ್, ತಮ್ಮ ಹತ್ರ ನಾನು ಒಪ್ಕೋತಾನೆ ಸರ್. ತುಂಬಾ ಜನಕ್ಕೆ ಈ ಅಜ್ಞಾನದಿಂದ ಆಚೆ ತರಬೇಕು, ತುಂಬಾ ಕೇರ್ ತಗೋಬೇಕು. 9 ತಿಂಗಳು ಪ್ರೆಗ್ನೆನ್ಸಿ ಅಂದ್ರೆ ಕೊನೆ ನೋವು ಬಂದಾಗ ಡಾಕ್ಟರ್ ಹುಡುಕ್ಬಾರ್ದು. ಅದರಿಂದಾನೇ ಎಲ್ಲ ಹುಂಚು ಒಂದು ಒಳ್ಳೆ ಚಕ್ಕಚಕ್ಯತೆಯಿಂದಿರ್ಬೇಕು. ಡಾಕ್ಟರ್ ಯಾವ ಇಂಟೆನ್ಷನ್, ಈ ಡಾಕ್ಟರ್ ಹಿಸ್ಟ್ರಿ ಏನು, ಈ ನರ್ಸಿಂಗ್ ಹೋಮ್ ಅಲ್ಲಿ ಎಷ್ಟು ನಾರ್ಮಲ್ ಆಗಿದೆ, ಎಷ್ಟು ಸಿಜೇರಿಯನ್ ಆಗಿದೆ,
ದಾಖಲೆಗಳು ತೆಗಿಸಬೇಕು. ಸುಮ್ ಸುಮ್ನೆ 1 ಲಕ್ಷ ಕೊಡೋದಲ್ಲ ನೀವು, 1 ಲಕ್ಷ ಕೊಡೋಕೆ ನಿಮ್ಗೆ ಅಧಿಕಾರ ಇದೆ. ಏನ್ ಗ್ಯಾರಂಟಿ ರೀ ನಿಮ್ಮ ಹಾಸ್ಪಿಟಲ್ಗೆ ನಾವು ಬಂದ್ರೆ ಎಷ್ಟು ಸಿಜರ್ ಏನ್ ಮಾಡಿದ್ರಿ ತೆಗಿರಿ ಅಂತ ಹೇಳ್ಬೇಕು. ಅವ್ರ ಸಿಜರ್ ಏನ್ ಏನಾದ್ರು ನೂರಕ್ಕೂ ಒಂದು ಏನಾದ್ರು ಇದ್ರೆ ನಂಬಬೇಕು, ಇಲ್ಲಾಂದ್ರೆ ಅಂತ ನರ್ಸಿಂಗ್ ಹೋಮ್ ಹೋಗ್ಲೇಬೇಡಿ. ಅದೇ ಸರ್ ಇಲ್ಲ.